ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿ ಬಿಟ್ರೆ ನಾನು ತುಂಬಾ ಇಷ್ಟಪಡೋದು ವಿಜಯಣ್ಣನ ಅವರು ನೂರು ಕಾಲ ತುಂಬಾ ತುಂಬಾ ತುಂಬಾನೇ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ದಿನ ನಾನು ಪ್ರಾರ್ಥನೆ ಮಾಡ್ತೀನಿ ವಿಜಯಣ್ಣ ನಮಸ್ತೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಜಯಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ವಿಜಯಣ್ಣ ನಾನು ಸುಮಾರು ಒಂದು 14 15 ವರ್ಷದಿಂದ ಇಲ್ಲೇ ಇದ್ದೀನಿ ಅವ್ರ ಜೊತೆ ಒಟ್ಟಿಗೆ ಇದ್ದೀನಿ ಅವ್ರ ಮಕ್ಕಳಿಗಿಂತ ತುಂಬಾ ಚೆನ್ನಾಗಿ ನನ್ನನ್ನು ನೋಡ್ಕೊಂತಾರೆ ನಾನು ಅವ್ರ ಜೊತೆ ತುಂಬಾ ಚೆನ್ನಾಗೇ ಇದ್ದೀನಿ 14 ವರ್ಷದಿಂದ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆನು ನಾನು ಹೋಗಿದ್ದೀನಿ ಲಾಂಗ್ ಡ್ರೈವ್ ಅಂದ್ರೆ ಇಬ್ರು ಸುಮಾರು 2-3 ಸತಿ ದೇವಸ್ಥಾನಗಳಿಗೆ ತುಂಬಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ ನಾವು ನೀವು ನನಗೆ 2010 ಅಲ್ಲಿ ವೀರಬಾಹು ಅಂತ ಒಂದು ಸಿನಿಮಾದಲ್ಲಿ ಪರಿಚಯ ಆಗ್ತೀರಾ ಅಲ್ಲಿ ನಾನು ನೋಡ್ಬಿಟ್ಟು ಏಯ್ ಇವನು ಯಾರೋ ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ಏಯ್ ನಿನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋ ಅಂದ್ಬಿಟ್ಟು ಈ ಸಲಗ ಮೂವಿವರೆಗೂ ಇಸ್ಕೊಳ್ತೀರಾ 2010 ಇಂದ ಇವತ್ತು 2022 ಆಗೈತೆ ಇಲ್ಲಿವರೆಗೂ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿದ್ದೀರಾ ಮತ್ತೆ ಸಲಗ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕರ್ಸಿ ಮುದ್ದಾದ ಪಾತ್ರ ಕೊಡ್ತೀರಾ ಜೂನಿಯರ್ ಸಲಗ ಅನ್ನೋ ಒಂದು ಪಾತ್ರ ಆ ಪಾತ್ರ ಇವತ್ತು ಎಲ್ಲೋದ್ರೂ ಜೂನಿಯರ್ ಸಲಗ ನೀವೇ ಅಲ್ವಾ ಮಾಡಿದ್ದು ಅಂತ ಪ್ರೀತಿ ತೋರ್ತಾರೆ ಆ ಎಲ್ಲಾ ಪ್ರೀತಿ ನಿಮಗೆ ಸಿಗ್ಬೇಕು ಆ ಕ್ರೆಡಿಟ್ಸ್ ನಿಮ್ಗೆ ಹೋಗ್ಬೇಕು ಯಾಕೆಂದ್ರೆ ಆತರ ನೀವು ನನ್ನ ಸಲಗದಲ್ಲಿ ಕರ್ಸಿ ಅವಕಾಶ ಕೊಟ್ಟಿದ್ದಲ್ದೆ ಏ ಹಿಂಗ್ ಮಾಡೋ ಈ ತರ ಮಾಡೋ ಹಿಂಗ್ ಹಿಂಗ್ ಮಾಡೋ ಮಗ ಈ ತರ ಆಗೋ ಅಂತ ಎಲ್ಲಾ ಪ್ರತಿ ಹಂತದಲ್ಲೂ ಹೇಳ್ಕೊಡ್ತಾ ಇದ್ರಿ ಮತ್ತೆ ಅದ್ರ ಜೊತೆಗೆ ನೀವು ನನ್ನ ಪ್ರೀತಿಯಿಂದ ಚೆಚ್ಚಿದ ಚೆಚ್ಚಿದ ಅಂತ ಕರೀತಾ ಇರ್ತೀರಾ ಅವರು ಏನಿಲ್ಲ ಏ ಬಾಮಗ ಏ ಊಟ ಮಾಡ್ದನೋ ಅಂತಾರೆ ಅಣ್ಣ ಆಯ್ತಣ್ಣ ಫಸ್ಟ್ ಹೋಗ ಊಟ ಮಾಡೋಗ ಏ ನಾಷ್ಟ ರೆಡಿ ಆಗೈತೋಗ ಟೀ ಟೈಮಲ್ಲೂ ಅಷ್ಟೇ ಏನಾಯಿದ್ರು ಟೀ ಕುಡ್ದ ಅಷ್ಟೇ ಮುಗೀತು ಅವ್ರು ಹೆಂಗ್ ಮಾತಾಡ್ತಾರೆ ಅಂದ್ರೆ ನಿಜವಾಗ್ಲು ನಮ್ಮ ಜೊತೆಲಿ ಊಟಿ ಬೆಳೆದಿರೋ ತರ ಆತರ ಇದ್ರು ಅದು ನಾನು ಯುಗ ಪಿಕ್ಚರ್ ಅಲ್ಲಿ ನಮ್ಮ ಯುಗ ಡೈರೆಕ್ಟರ್ ಚಂದ್ರನ ಕರ್ಕೊಂಡೋಗಿ ಸೇರಿಸಿದ್ದಲ್ಲಿ ಬಟ್ ನಾನು ಒಂದು ವಾರ 15 ದಿನ ಅಂತ ಹೋಗಿದ್ದೆ ಕೆಲಸಕ್ಕೆ ಬಟ್ ನನ್ನ ಪರ್ಮನೆಂಟ್ ಆಗಿ 14-15 ವರ್ಷದಿಂದ ಜೊತೆಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ನನಗೆ ತುಂಬಾ ಸರಿ ಬೇಜಾರಾದಾಗ್ಲೋ ಅಥವಾ ಯಾರಾದ್ರೂ ಅವಮಾನ ಮಾಡಿದಾಗ್ಲೋ ಅಥವಾ ಏನು ಆಗ್ತಾ ಇಲ್ವಲ್ಲಪ್ಪ ಲೈಫ್ ಅಲ್ಲಿ ಅಂದಾಗ ಒಂದು ಕ್ಷಣ ನಿಮ್ಮನ್ನ ನೆನೆಸ್ಕೊಂಡ್ರೆ ಇಡೀ ನಿಮ್ಮ ಜರ್ನಿನ ನೆನೆಸ್ಕೊಂಡ್ರೆ ಕಂಪ್ಲೀಟ್ ಒಂದು ಮೋಟಿವೇಟ್ ಸಿಕ್ತಂಗ ಆಗುತ್ತೆ ಇನ್ಸ್ಪೈರ್ ಆಗ್ತೀರಾ ನೀವು ನನಗೆ ಫಸ್ಟ್ ಟೇಕ್ ಅಲ್ಲಿ ಓಕೆ ಆಯ್ತು ಅವರು ಅಲ್ಲಿ ಮಾನಿಟರ್ ಅಲ್ಲಿ ನೋಡ್ಬಿಟ್ಟು ಬಂದು ತಪ್ಕೊಂಡ್ಬಿಟ್ಟು ತಲೆಗೆಲ್ಲ ಮುತ್ತಿಕ್ಕರು ಸರ್ ಅವ್ರು ನೋಡೋಕ್ಕೆ ಹೊರಟ ಕಾಣಿಸ್ಬೋದು ಆದರೆ ಅಷ್ಟೇ ಫ್ರೀ ಅಷ್ಟೇ ಮಗು ಥರ ಅವರು ಇವಾಗ ಹೆಂಗೆ ಅಂದರೆ ಇವಾಗ ನೀವು ಮಿರರ್ ನೋಡ್ಬಿಟ್ಟು ಹೆಂಗೆ ಇದು ಮಾಡ್ತಿರೋ ಅದೇ ಥರ ರಿಫ್ಲೆಕ್ಷನ್ ಬರುತ್ತೆ ಆ ಥರ ಒಂದು ಮಾತು ಹೇಳ್ತಾ ಇರ್ತಾರೆ ತಂದೆ ತಾಯಿನ ಕ್ಲೀನಾಗಿ ನೋಡ್ಕೊಳ್ಳಿ ನಾವು ಇವಾಗಲೂ ಅಷ್ಟೇ ಅವ್ರ ಮನೆ ಹತ್ರ ಹೋದರೆ ಫಸ್ಟ್ ಹೋಗಿ ಕೆಲಸ ಮಾಡಿ ಫಸ್ಟ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಹೋದಾಗಲ್ಲ ಅದೇ ಮಾತು ಅದೇ ಮಾತು ಹೇಳೋದು ತುಂಬ ಇಷ್ಟ ಎಲ್ರಿಗಿಂತ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಪಡೋನಂದ್ರೆ ನಾನೇ ಅನಿಸುತ್ತೆ ಅದು ನನಗೆ ಅನಿಸುತ್ತೆ ಯಾಕಂದರೆ ಅವ್ರ ಕಷ್ಟ ಅವ್ರು ಪಟ್ಟಿರೋ ನೋವು ಆ ದೇವರು ಈ ಮೂಮೆಂಟಲ್ಲಿ ಈಗ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ ದೇವರು ಅವ್ರನ್ನ 100 ಕಾಲ ಹಿಂಗೆ ಇಟ್ಟಿರಲಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತಾರೆ ಫಸ್ಟ್ ಆಫ್ ಆಲ್ ನನ್ನಂತೂ ಅವ್ರ ಮಕ್ಕಳಿಗಿಂತ ಚೆನ್ನಾಗಿ ನೋಡ್ಕೊತಾರೆ ಅದು ನನಗೆ ತುಂಬ ಯಾವುದೋ ಜನ್ಮದ ಪುಣ್ಯ ನಂದು ಅನಿಸುತ್ತೆ ಅದೇ ರೀತಿ ನೀವು ತೆಲುಗಲ್ಲಿ ಆಕ್ಟ್ ಮಾಡ್ತಿದ್ರ ಅನ್ನೋದೇ ಒಂದು ದೊಡ್ಡ ನ್ಯೂಸ್ ಆಗ್ಬಿಟ್ಟೈತೆ ನಿಜವಾಗ್ಲೂ ತುಂಬಾ ತುಂಬಾ ಖುಷಿ ಆಗುತ್ತೆ ಆ ವಿಷಯ ಕೇಳಿದಾಗ ಆಮೇಲೆ ನಮ್ಗೆ ಇನ್ನೊಂದು ನಾನು ಒಬ್ಬ ಅಭಿಮಾನಿಯಾಗಿ ಏನ್ ಕೇಳ್ಕೊಳ್ತೀನಿ ಅಂದ್ರೆ ಬರೀ ನಮ್ಮ ಸ್ಯಾಂಡಲ್ವುಡ್ ಸಲಗಾನ ತೆಲುಗುಲ್ ಅಷ್ಟೇ ಅಲ್ಲ ತಮಿಳು ಹಿಂದಿ ಮಲಯಾಳಂ ಇಡೀ ಸೌತ್ ಇಂಡಿಯನ್ ಇಂಡಸ್ಟ್ರಿಲೇ ನಮ್ಮ ಸ್ಯಾಂಡಲ್ವುಡ್ ಸಲಗಾನ ನೋಡೋದಕ್ಕೆ ಇಷ್ಟಪಡ್ತೀವಿ ಸೊ ನಾನು ಒಬ್ಬ ಅಭಿಮಾನಿಯಾಗಿ ರಿಕ್ವೆಸ್ಟ್ ನೀವೆಲ್ಲಾ ಕಡೆನೂ ಹೋಗ್ಬೇಕು ನಮ್ಮ ಕನ್ನಡದಲ್ಲಿ ಎಷ್ಟು ಪ್ರಖ್ಯಾತಿನ ಪಡ್ಕೊಂಡಿದ್ದೀರಾ ನೀವು ಖ್ಯಾತಿನ ಪಡ್ಕೊಂಡಿದ್ದೀರಾ ಅದೇ ರೀತಿ ಎಲ್ಲಾ ಇಂಡಸ್ಟ್ರಿಲೂ ನಿಮ್ಗೆ ಒಳ್ಳೆ ಖ್ಯಾತಿ ಸಿಗ್ಲಿ ಇನ್ನ ಒಂದು ಒಂದು 100-150 ಸಿನಿಮಾ ಮಾಡ್ಲಿ ಡೈರೆಕ್ಷನ್ ನಾನು ಹೇಳೋದು 100-150 ಸಿನಿಮಾ ಮಾಡ್ಲಿ ಅವ್ರ ವಯಸ್ಸು ಆಗದಂತೂ ಡೌಟೆ ಈ ವಯಸ್ಸಲ್ಲೂ ಹಂಗ ಇದಾರೆ ಅಂದ್ರೆ ಅವರು ಪಕ್ಕ 100% ಮಾಡ್ತಾರೆ ಅಂತ ನನ್ನ ಪ್ರಕಾರ ಒಂದ್ ಸೆಕೆಂಡ್ ನಿಮ್ಗೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಗ್ತಿದೆ ತೆಲುಗುಲು ಅಷ್ಟೇ ನಮ್ಮ ಕನ್ನಡದಲ್ಲಿ ಯಾವ ತರ ಹೆಸರು ಮಾಡಿದಿರ ದೊಡ್ಡ ಸ್ಟಾರ್ ಆಗಿದ್ರ ಅದೇ ರೀತಿ ಖ್ಯಾತಿ ಸ್ಟಾರು ನೇಮು ಫೇಮು ಎಲ್ಲಾ ಸಿಗ್ಲಿ ಬೆಸ್ಟ್ ವಿಶೇಷ ಈ ಪುಟ್ಟ ಕಲಾವಿದನಿಂದ ನನ್ನ ಪ್ರೀತಿಯ ದೇವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವಿಜಯಣ್ಣ ನಮಸ್ಕಾರ